ಸಿಟ್ಟು ಯಾವಾಗ ಬರಬೇಕು ನಮಗೆ? ನಮಗೆ ಬೇಕಾದನ್ನು ಅರಸಿ 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 ಅದು ಸಿಕ್ಕದೆ ಇದ್ದಾಗ ಸಿಟ್ಟು ಬರ್ತದೆ. ಅರಸ ಮುನಿದಿಯೇ ಯಾಕೆ ನನ್ನಲ್ಲಿ ಸಿಟ್ಟು ಮಾಡಿಕೊಂಡಿದ್ದೀನಿ ನೀನು? ಇವತ್ತಿನ ಸನ್ನಿವೇಶಕ್ಕೆ ನನ್ನ ಮೇಲೆ ನೀನು ಸಿಟ್ಟನ್ನು ಮಾಡುವುದು ಸಕಾರಣಯುಕ್ತವಾಗುತ್ತದೆಯೇ? ನಿನ್ನೆ ಬರುವಂಥ ಅಪೇಕ್ಷೆಯನ್ನು ನಾನು ಪ್ರಕಟಿಸಿದ್ದೆ, ಇವತ್ತು ಸಮಯ ಇಲ್ಲ, ನಾಳೆ ಬರಲಿ. ಇವತ್ತು ನಿಮ್ಮ ದೂತ ಬಂದು ಹೇಳೇ ಕೃಷ್ಣ ಅಂತ ಇಬ್ಬಿಸಿ ಕರ್ಕೊಂಡು ಬಂದ ನಾನು. ಹಾಗಾಗಿ ಇವತ್ತು ಸಭೆಗೆ ಕೃಷ್ಣ ಬರಬಹುದು ಎನ್ನುವಂಥ ಪೂರ್ವಾನುಮತಿಯನ್ನು ಸ್ವೀಕರಿಸಿ ಅಲ್ವೇ ನಾನು ಬಂದದ್ದು. ಸಭೆಗೆ ನನ್ನನ್ನು ಕರೆಸಿದ ಮೇಲೆ ನನ್ನ ಮುಖವನ್ನು ನೋಡದೆ ಸಿಟ್ಟು ಅಂತ ತಿಳ್ಕೊಳ್ಳೋ, ನನ್ನ ಮೇಲೆ ಸಿಟ್ಟು ಅಥವಾ ನಿನ್ನ ಮೇಲೆ ನಿನಗೆ ಸಿಟ್ಟು, ಯಾರ ಮೇಲೆ ಸಿಟ್ಟು ಅಂತ ಅರ್ಥ ಆಗುವುದಿಲ್ಲ. ಅಲ್ಲ, ಯಾವುದೋ ಒಂದು ನಾಚಿಕೆಗೆ ಸಂಬಂಧಪಟ್ಟು ಕೃಷ್ಣನ ಮುಂದೆಯೂ ಒಂದು ನಾಚಿಗೆ ನಿನ್ನದು ಉಂಟ ಉಂಟು. ಹಾಗಿದ್ರೆ ಮಂಡೆಯನ್ನು ತಗ್ಗಿಸಿ. ಹಾ, ಹೆಂಗಸರು ಹೆಂಗಸರು ಎಲ್ಲರೂ ಮಂಡೆಯನ್ನು ತಗ್ಗಿಸಬೇಕು ಅಂತ ಇಲ್ಲ. ಮಂಡೆ ಇದ್ದವರು ಮಾತ್ರ ತಗ್ಗಿಸಲಿಕ್ಕೆ ಬರ್ತದೆ, ಅಷ್ಟು ಮಾತ್ರ ಅಲ್ಲ. ಮಂಡೆ ಇಲ್ಲದವರು ತಗ್ಗಿಸಬೇಕಾದ ಸ್ಥಿತಿ ಬರ್ತದೆ. ಗಂಡ ತತ್ತು ಹೋದ್ರೆ ಮತ್ತೆ ಆ ಹೆಂಡತಿ ಹೆಂಗಸಿಗೆ ಮಂಡೆ ಇಲ್ಲ ಅಂತಲೇ ಒಂದು ಸಾಮಾನ್ಯವಾದಂಥ ಶಾಸ್ತ್ರ ಈಗಿನ. ಹಾಗೆ ಮಂಡೆ ತಗ್ಗಿಸಿಕೊಂಡು ಕುಳಿತಾ ಇದ್ದಿ, ಸಿಟ್ಟು ಅಂತ ಕೇಳಿದರೆ ಅದೂ ಗೊತ್ತಾಗುವುದಿಲ್ಲ. ಯಾವುದೋ ಗಹನವಾದಂಥ ವಿಚಾರದ ಸಂಭಾಷಣೆಗೋ ಮಂಡನೆಗೋ ಖಂಡನೆಗೋ ಬಂದಂಥ ನನ್ನಲ್ಲಿ ನೀನು ಮಾತನಾಡದೇ ಇದ್ದರೆ ನಾನಾದರೂ ಮಾತನ್ನು ಆರಂಭಿಸುವುದು ಯಾಕೆ? ಹಾಗಾಗಿ ಸಿಟ್ಟು ಉಪೇಕ್ಷೆ ಅದೆಲ್ಲ ಬಿಟ್ಟು ಬಿಡೋಣ. ಕರುಣೆಯಿಂದಾದರೂ ನನ್ನನ್ನು ನೀನು ಮಾತಾಡಿಸಬಾರ್ದೆ. ನಿನ್ನ ಬಗ್ಗೆ ಕರುಣೆಯೇ ಅರಸ ಮೋನಿದಿಗೆ ಏಕೆ ತನ್ನಲಿ ಉಂಟೋ ಅಂತ ಪ್ರಶ್ನೆ. ಯಾವುದು ಯಾವುದು ಭಾವ? ನಿರೀಕ್ಷೆ ಇದ್ದೇ ಬಂದವ ನಾನು. ಕೃಷ್ಣ ಬರುವುದಕ್ಕಿದ್ದಾನೆ ಅಂತ ನಿನಗೆ ವರ್ತಮಾನವೂ ಬಂದಿದೆ, ಇತ್ಯರ್ಥ ಮಾಡಬೇಕಾದ ವಿಷಯವೂ ಇದೆ. ಬರುವುದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಿ, ಸಭಾಪ್ರವೇಶವನ್ನು ಮಾಡಿದರೆ ಏನಯ್ಯ ಇದು? ಅರಸ ಶಾಬ್ದಿಕವಾಗಿ ಸಿಂಹಾಸನಸ್ಥನಾದವ ಅಂತ ಅರ್ಥ. ಆದರೆ ನಿನ್ನನ್ನು ನೋಡಿದರೆ ಬೇರೆಯೇ ಕಾಣ್ತದಲ್ಲ. ನಾನಾಗ ಹೇಳಿದ ಹಾಗೆ ಭಾವವೇ ಇಲ್ಲವ, ರಸಹೀನತೆಯೇ ಬಂತ. ಒಂದೆಡೆಯಲ್ಲಿ ನಾಟ್ಯ, ಮತ್ತೊಂದೆಡೆಯಲ್ಲಿ ಗಾಯನ,
ಮತ್ತೊಂದೆಡೆಯಲ್ಲಿ ಇನ್ಯಾವುದೋ, ಮತ್ತೊಂದೆಡೆಯಲ್ಲಿ ನಾಟಕ. ಅಯ್ಯ, ಪಕ್ಕನೆ ಬಂದಾಗ ನಾಟಕ ಸಂಘದ ಒಳಗೆ ಬಂದನೋ ಅಂತ ಕಂಡೋಗಬೇಕು. ಅಂತಹ ಒಂದು ರಸಪ್ರಜ್ಞೆ ಇದ್ದವನ ಹಾಗೆ ತೋರಿಸ್ತಿ. ಆದರೆ ನನ್ನನ್ನು ನೋಡಿದರೆ ಅರಸ, ಹುಡುಕ್ಲಿಕ್ಕೂ ಇಲ್ಲ ರಸವೂ ಇಲ್ಲ ಅಂತಾಗಿ ಹೋಯ್ತಲ್ಲ. ಇದೇನು ಅಪೇಕ್ಷೆಯೇ ಇಲ್ಲದೆ ಬಂದವನನ್ನಾದರೆ ಅವಗಣಿಸಬೇಕು ಸರಿಯೇ. ಆದರೆ ನಾ ಹಾಗಲ್ಲೂ ಅಲ್ಲ, ಬರ್ತೇನೆ ಅಂತ ಗೊತ್ತಿತ್ತು, ಬರುವುದಕ್ಕೆ ಹೇಳಿಯೇ ಬಂದಿದ್ದೇನೆ. ಆದರೆ ನೀನೋ ನಿನ್ನ ಮುಖವನ್ನು ಇನ್ನೆಲ್ಲಿಗೋ ತಿರುಗಿಸಿ ನನ್ನನ್ನು ನೋಡದವನಂತೆ, ಅಲ್ಲ ತಲೆಯನ್ನು ತಗ್ಗಿಸಿ ನೋಡಬಾರದವನಂತೆ ಇದ್ದೀಯೇ. ಅವಕುಂಠನವನ್ನು ಧರಿಸಿ ಲಜ್ಜೆಯನ್ನು ಹೊಂದಿದ ಸ್ತ್ರೀಯೊಬ್ಬಳು ಸಭೆಯನ್ನೆದುರಿಸುವುದಕ್ಕಾಗದೇ ಇದ್ದಾಗ ತಲೆ ತಗ್ಗಿಸಿದ, ಏನಯ್ಯ ಇದು, ಕರುಣವಿಲ್ಲವೇ ನಿನಗೆ ಸತಿಯರ ತೆರದಿ ಹೇಳ್ತಾರೆ ಸುಯೋಧನಿಗೆ ಹೆಂಗರುಳು. ಅಂತಹ ಮಾತೃ ಹೃದಯ ಉಳ್ಳವನಾಗಿ ನನ್ನ ಕುರಿತಾಗಿ ಒಂದಿನಿತಾದರೂ ಕಾರುಣ್ಯ ಇಲ್ಲದವನಂತೆ ಇರುವುದಕ್ಕಿಂತ ಒಂದು ಮಾತನಾಡಿಸಿದರೆ ಸುಯೋಧನ ವ್ಯವಹಾರ ಸುಗಮವಾಗುವುದಿಲ್ಲವೇ, ಕಣ್ಣು ಬಿಡು ಒಮ್ಮೆ ಮಾತಾಡಯ್ಯ. ಕೃಷ್ಣ, ನನ್ನ ಕರುಣೆಗಾಗಲಿ ಸಿಟ್ಟಿಗಾಗಲಿ ನೀನೊಂದು ಗುರಿಯ.